ನಮಸ್ಕಾರ ಸ್ನೇಹಿತರೆ ನಾನು ಎಮ್ ಎ ಸೈಯದ್ ಇ ಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ ಇಂದು ನಾವು ಈ ವಿಡಿಯೋದಲ್ಲಿ ಸಿ ಎ ಆರ್ ಡಿ ಎ ಆರ್ ಎಕ್ಸಾಮ್ಗೆ ಎಕ್ಸ್ಪೆಕ್ಟೆಡ್ ಕಟಪ್ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ ಸೊ ನಿಮ್ಮ ಎಕ್ಸಾಮ್ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆಯಲಿದೆ ಸೊ ನಿಮಗೆ ಈ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಲಿದೆ ಸೊ ನೀವು ಎಷ್ಟು ಸ್ಕೋರ್ ಮಾಡಬೇಕು ಈ ಎಕ್ಸಾಮ್ದಲ್ಲಿ ಅನ್ನೋದು ನಿಮ್ಮ ಸೆಲೆಕ್ಷನ್ ಆಗಬೇಕಂತಂದರೆ ಸೊ ಎಲ್ಲ ಕೆಟಗರಿ ವೈಸ್ ನಾವು ಡಿಸ್ಕಷನ್ ಮಾಡೋಣ ಸೊ ಈ ಒಂದು ಕಟ್ ಆಫನ್ನು ನಾನು ತಯಾರು ಮಾಡಿರೋದು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕಟ್ ಆಫನ್ನು ನೋಡಿ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳುತ್ತಿದ್ದೇನೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರುನೂರ ನಾಲ್ಕು ಸೀಟುಗಳಿದ್ದವು ಸೊ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದುನೂರು ಸೀಟುಗಳಿದ್ದವು ಸೊ ಆದರೆ ಈ ಸಲ ಇರುವಂಥದ್ದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಸಾವಿರದ ಐದು ಸೀಟುಗಳಿವೆ ಸೊ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮ ಕಟ್ ಆಫ್ ಆಗಬಹುದು ಅನ್ನೋದು ಒಂದು ಚರ್ಚೆಯನ್ನು ಮಾಡಲಿದ್ದೇನೆ ಸೊ ಮಿತ್ರರೇ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅಂತೇಳಿ ಹೇಳ್ತಾ ಅದೇ ರೀತಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ಲಾಕನವನ್ನು ಸಹ ಕ್ಲಿಕ್ ಮಾಡಿ ಸೊ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು ಮಿತ್ರರೇ ಈ ಒಂದು ಕಟ್ ಆಫ್ ಮೂರು ಅಂಶಗಳನ್ನು ನಿರ್ಧರಿಸುತ್ತದೆ ಅಂತಂದರೆ ಈ ಮೂರು ಅಂಶಗಳ ಮೇಲೆ ಕಟ್ ಆಫ್ ನಿಲ್ಲುತ್ತದೆ ಸೊ ಮೊದಲನೇದಾಗಿ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅನ್ನೋದು ಅದು ಸಹ ಭಾಳ ಇಂಪಾರ್ಟೆಂಟ್ ಇರುತ್ತದೆ ಭಾಳ ಈಸಿ ಇತ್ತಂತಂದ್ರೆ ಒಂದು ಸ್ವಲ್ಪ ಹೆಚ್ ಕಟ್ ಆಫ್ ನಿಲ್ಲಬಹುದು ಅದೇ ರೀತಿ ವ್ಯಾಕೆನ್ಸಿ ಎಷ್ಟಿವೆ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ನಾವು ಕಳೆದ ವರ್ಷ ನೋಡಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದುನೂರು ಸೀಟ್ಸ್ಗಳಿದ್ದು ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ಸ್ಗಳಿದ್ದು ಸೊ ಈ ಸಲ ಇರುವಂಥದ್ದು ಒಂದು ಸಾವಿರದ ಐದು ಸೀಟ್ಸ್ಗಳಿವೆ ಸೊ ಅದು ಸಹ ಭಾಳ ಇಂಪಾರ್ಟೆಂಟ್ ಅದೇ ರೀತಿ ಈ ಒಂದು ಕಟ್ ಆಫ್ ಇರುವಂಥದ್ದು ಡಿಸ್ಟಿಕ್ಟ್ಗಳ ಮೇಲೇನೂ ಸಹ ನಿರ್ಭರವಾಗಿರುತ್ತದೆ ಸೊ ನಾನು ಇಲ್ಲಿ ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇರೋದು ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಕಟ್ ಆಫ್ ಆಗಬಹುದು ಅನ್ನೋದನ್ನು ಇಲ್ಲಿ ನಿಮಗೆ ಡಿಸ್ಕಷನ್ ಮಾಡಿ ಹೇಳಲಿದ್ದೇನೆ ಸೊ ಮೊಟ್ಟ ಮೊದಲನೇದಾಗಿ ನಾವು ಜನರಲ್ ಕೆಟಗರಿಗೆ ನೋಡಿದಾಗ ಈ ಸಲ ನಿಲ್ಲಬಹುದಾದಂತಹ ಎಕ್ಸ್ಪೆಕ್ಟ್ ಮಾಡಿರತ ಮಾಡಿರತಕ್ಕಂತಹ ಆಫ್ ಸಿಕ್ಸ್ಟಿ ಏಯ್ಟ್ ಆಗಬಹುದು ಅದೇ ರೀತಿ ಕೆಟಗರಿ ಒಂದು ಇದರ ಒಂದು ಕಟ್ ಆಫ್ ಸಿಕ್ಸ್ಟಿ ಸಿಕ್ಸ್ ಆಗಬಹುದು ಅದೇ ರೀತಿ ಎಸ್ ಸಿ ಕೆಟಗರಿಯಲ್ಲಿ ಸಿಕ್ಸ್ಟಿ ಟೂ ಆಗಬಹುದು ಎಸ್ ಟಿ ಕೆಟಗರಿಯಲ್ಲಿ ಸಿಕ್ಸ್ಟಿ ಸಿಕ್ಸ್ ಆಗಬಹುದು ಅದೇ ರೀತಿ ಟು ಎ ಕೆಟಗರಿಯಲ್ಲಿ ಸಿಕ್ಸ್ಟಿ ಫೈ ಆಗಬಹುದು ಅದೇ ರೀತಿ ಟು ಬಿ ಕೆಟಗರಿಯಲ್ಲಿ ಸಿಕ್ಸ್ಟಿ ಟೂ ನಿಲ್ಲಬಹುದು ಥರ್ಡ್ ಎ ಕೆಟಗರಿಯಲ್ಲಿ ಸಿಕ್ಸ್ಟಿ ಫೋರ್ ಆಗಬಹುದು ಅದೇ ರೀತಿ ಥರ್ಡ್ ಬಿ ಕ್ಯಾಟಗರಿಯಲ್ಲಿ ಸಿಕ್ಸ್ಟಿ ಸಿಕ್ಸ್ ಆಗಬಹುದು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರ ಒಂದು ಕಟ್ ಆಫ್ ಫೋರ್ಟಿ ಫೈ ಆಗಬಹುದು ಸೊ ಈ ಒಂದು ನಾನು ಕಟ್ ಆಫನ್ನು ಇಲ್ಲಿ ಫ್ರೇಮ್ ಮಾಡಿದ್ದೇನೆ ಸೊ ಇದು ಒಂದು ಏನಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಮೇಲೆ ನಿರ್ಭರವಾಗುತ್ತದೆ ನನಗನ್ಸೋ ಮಟ್ಟಿಗೆ ಈ ಒಂದು ಕಟ್ ಆಫನ್ನು ದಾಟಿ ಅಂತೂ ಹೋಗೋದಿಲ್ಲ ಯಾಕಂತಂದರೆ ನಾನು ಹಿಂದಿನ ಒಂದು ಎರಡು ಕೋ ಎರಡು ರಿಸಲ್ಟ್ಸ್ಗಳನ್ನು ಅನಲೈಸ್ ಮಾಡಿದಾಗ ಈ ಒಂದು ನಾ ಏನು ಕಟ್ ಆಫ್ ರೆಡಿ ಮಾಡಿದ್ದೇನೆ ಸೊ ಇದಕ್ಕಿಂತಲೂ ಹೆಚ್ಚಿಗೆ ಇವೆ ಯಾಕಂತಂದರೆ ಹೆಚ್ಚಿಗೆ ಇವೆ ಅವು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರುನೂರ ನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದುನೂರು ಸೀಟ್ಸ್ಗಳು ಅಂತಂದರೆ ಕಡಿಮೆ ಸೀಟ್ಸ್ಗಳಿದ್ದಾವೆ ಆದರೆ ಈ ಸಲ ಒಂದು ಸಾವಿರದ ಐದು ಸೀಟ್ಸ್ಗಳಿರೋದರಿಂದ ಹಿಂದಿನ ಒಂದು ರಿಸಲ್ಟ್ಗಿಂತಲೂ ಕಡಿಮೆ ನಿಲ್ಲುವಂತಹ ಚಾನ್ಸಸ್ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇಲ್ಲಿ ಉದಾಹರಣೆಗೆ ಹೇಳಬೇಕಂತಂದರೆ ಜನರಲ್ ಇದ್ದದ್ದು ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆಂಟಿ ಫೈವ್ಗೆ ಜನರಲ್ ಕೆಟಗರಿ ನಿಂತಿತ್ತು ಸೊ ಈ ಸಲ ಸಿಕ್ಸ್ಟಿ ಏಟ್ ನಿಲ್ಬೋದು ಯಾಕಂತಂದರೆ ಸಲ ಹೋಲಿಸಿದಾಗ ಸೀಟ್ಸ್ಗಳು ಅದಕ್ಕಿಂತಲೂ ಎರಡು ಪಟ್ಟು ಹೆಚ್ಚಿವೆ ಸೊ ಈ ಒಂದು ಕಟ್ ಆಫನ್ನು ನೀವು ನೋಡಿಕೊಂಡು ನಿಮ್ಮ ತಯಾರಿಯನ್ನು ಮಾಡಿ ಆಮೇಲೆ ಹದಿನೆಂಟನೇ ತಾರೀಕಿಗೆ ನಡೆಯುವಂತಹ ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸೆಲೆಕ್ಷನ್ ಆಗಲಿ ಆಮೇಲೆ ನಿಮ್ಮ ಪ್ರಯತ್ನಕ್ಕೆ ನಿಮಗೆ ಫಲ ಸಿಗಲಿ ಅಂಥೇಳಿ ಆಶಿಸುತ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹೆಚ್ಚು ನಿಮ್ಮ ಟೈಮ್ ವೇಸ್ಟನ್ನು ಮಾಡೋದು ಬೇಡ ಅಂಥೇಳಿ ನಾನು ಡೈರೆಕ್ಟಾಗಿ ನಿಮಗೆ ಎಷ್ಟು ಕಟ್ಟಫ್ ನಿಲ್ಬಹುದು ಅನ್ನೋದು ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದೇನೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಅದರ ಜೊತೆಗೆ ನೀವು ಹೊಸದಾಗಿ ನಮ್ಮ ಚಾನೆಲ್ ಮೇಲೆ ವಿಸಿಟ್ ಮಾಡಿದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ ಎಲ್ಲ ಮಿತ್ರರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ಜೈ ಹಿಂದ್